ಲಕ್ಷ್ಮೀ ಕ್ಷೀರ ಸಮುದ್ರ ರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀ ಭೂತ ಸಮಸ್ತ ದೇವ ವನಿತಾಂ ಲೋಕೈಕ ದೀಪಾಂಕುರಾಂ ಶ್ರೀಮನ್ ಮಂದ ಕಟಾಕ್ಷ ಲಬ್ಧ ವಿಭವ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದ ಪ್ರಿಯಾಂ. ಶ್ರೀ ವರಮಹಾಲಕ್ಷ್ಮಿ ವ್ರತ ಪೂಜೆ. ಸ್ತ್ರೀಗಳು ತನ್ನ ಪತಿ ಮತ್ತು ಮಕ್ಕಳು ಹಾಗೂ ಸಹ ಕುಟುಂಬದವರು ದೀರ್ಘ ಆಯುರಾರೋಗ್ಯವಾಗಿ ಇರಬೇಕೆಂದು ಹಾಗೂ ತಾನು ದೀರ್ಘ ಸೌಮಾಂಗಲ್ಯಯುಕ್ತಳಾಗಿ ಇರಬೇಕೆಂದು ಮತ್ತು ದಾರಿದ್ರ್ಯ ನಿವಾರಣೆಯಾಗಿ ಸಕಲ ಐಶ್ವರ್ಯ ಪ್ರಾಪ್ತಿ ಹಾಗೂ ಸುಖ ಸಂಪತ್ತು ನೆಲೆಸಲಿ ಎಂಬ ಅಪೇಕ್ಷೆಯಿಂದ ಪ್ರತಿ ವರ್ಷವೂ ಶ್ರಾವಣ ಶುಕ್ಲ ಪೌರ್ಣಮಿಗೆ ಮೊದಲು ಬರುವ ಶುಕ್ರವಾರದಂತೂ ಈ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುತ್ತಾರೆ. ಅವರವರು ಆಯಾ ದೇಶಾಚಾರಕ್ಕೆ ಅನುಗುಣವಾಗಿ ಮತ್ತು ಮನೆಯ ಸಂಪ್ರದಾಯ ಪ್ರಕಾರವಾಗಿ ಕಲಶ ಫೋಟೋ ಅಥವಾ ಮುಖವಾಡವನ್ನು ಇಟ್ಟು ಪೂಜಿಸಬೇಕು. ಈ ಪೂಜೆಯನ್ನು ಮುಗಿಸಿ ಕೈಗೆ ದಾರವನ್ನು ಕಟ್ಟಿಕೊಳ್ಳುವುದು ಮುಖ್ಯವಾದ ಅಂಶ. ಹಿರಿಯರ ಆಶೀರ್ವಾದದಿಂದ ಚಿಕ್ಕವರು ಹಿರಿಯರಿಗೆ ನಮಸ್ಕರಿಸಿ ದಾರವನ್ನು ಕಟ್ಟಿಸಿಕೊಳ್ಳಬೇಕು. ಈ ಭಾರತ ದೇಶದಲ್ಲಿ ಭಾರತೀಯ ಕಲಾಚಾರವನ್ನು ಪ್ರವೃದ್ಧಿಸೋ ಉದ್ದೇಶದಿಂದ ಈ ವರಮಹಾಲಕ್ಷ್ಮಿ ಪೂಜಾ ವಿಧಾನವನ್ನು ಸರ್ವರೂ ಆಚರಿಸಬೇಕೆಂಬ ಉದ್ದೇಶದಿಂದ ಸಕಲ ಲೋಕನಾಯಕಿಯಾದ ಶ್ರೀ ವರಮಹಾಲಕ್ಷ್ಮಿ ಪಾದ ಕಮಲದಲ್ಲಿ ಸಮರ್ಪಿಸುತ್ತಿದ್ದೇವೆ. ಈಗ ಶ್ರೀ ವರಮಹಾಲಕ್ಷ್ಮಿ ಪೂಜೆ ಪ್ರಾರಂಭ. ಹೂವು ಅಕ್ಷತೆಯನ್ನು ಹಿಡಿದುಕೊಂಡು ವಿನಾಯಕನನ್ನು ಪ್ರಾರ್ಥಿಸಿಕೊಳ್ಳಬೇಕು. ಓಂ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ಸಜಂ ಭೂಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಗುರುವನ್ನು ಧ್ಯಾನಿಸಬೇಕು. ಗುರುರ್ಬ್ರಹ್ಮ ಗುರುರ್ವಿಷ್ಣುರ್ ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ಬಿಡದೆ ಭವರೋಗಿಣಾಂ ನಿಧಜೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಓಂ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಇಷ್ಟದೇವತಾಭ್ಯೋ ನಮಃ. ಈಗ ಘಂಟೆಯನ್ನು ಬಾರಿಸುತ್ತಾ ಈ ಶ್ಲೋಕವನ್ನು ಹೇಳಬೇಕು. ಆಗಮಾರ್ಥಂ ದು ದೇವಾನಾಂ ಗಮನಾರ್ಥಂ ದು ರಕ್ಷತಾಂ ಘಂಟಾರವಂ ಕರೋಂ ಯಾದೌ ದೇವತಾಶ್ವಾನ ಲಾಂಛನಂ. ಪುನಃ ಹೂವು ಅಕ್ಷತೆಯನ್ನು ಹಿಡಿದುಕೊಂಡು ತನ್ನ ಸುತ್ತ ನಾಲ್ಕು ದಿಕ್ಕಿನಲ್ಲೂ ಹಾಕಬೇಕು. ಈ ಸ್ಥಳದಲ್ಲಿ ಇರುವ ದುಷ್ಟಶಕ್ತಿ ನಿವಾರಣೆಗಾಗಿ ಕೇಳುವ ಈ ಶ್ಲೋಕ. ಅಪಸರ್ಪಂದು ತೇ ಭೂತ ಯೇ ಭೂತ ಭುವಿ ಸಂಸ್ಥಿತಾ ಯೇ ಭೂತ ವಿಘ್ನಕರ್ತಾರಸ್ತೇನ ಶಂತು ಶಿವಾಜ್ಞಯ. ನಂತರ ಆಸನ ಪೂಜೆ. ತಾನು ಕುಳಿತುಕೊಂಡಿರುವ ಆಸನ ಕೆಳಭಾಗದಲ್ಲಿ ಹೂವು ಅಕ್ಷತೆಯನ್ನು ಹಾಕಿಕೊಳ್ಳಬೇಕು. ಪೃಥ್ವಿತ್ವಯಾಧೃತ ಲೋಕ ದೇವಿತ್ವಂ ವಿಷ್ಣುಣಾಧೃತ ತ್ವಂಚ ಧಾರಯ ಮಾಂ ದೇವಿ ಪವಿತ್ರಂ ಕುರು ಸಾಧನಂ. ನಂತರ ನೀರನ್ನು ರೋಕ್ಷಿಸಿಕೊಳ್ಳಬೇಕು. ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥ ಅಂಗತೋಪಿ ವಾ ಯತ್ಮರೇತ್ ಪುಂಡರೀಗಾಕ್ಷಂ ಸಬಾಹ್ಯಾಭ್ಯಂತರ ಶ್ರುತಿಗೆ ಭೋರ್ಭುವತ್ತು ಭೋಪೂರ್ಭುವತ್ತು ಭೋಪೂರ್ಭುವತ್ತು ವಹ. ಈಗ ಮೊದಲನೆಯದಾಗಿ ವಿಘ್ನೇಶ್ವರ ಪೂಜೆ. ಯಾವ ಪೂಜೆಯನ್ನು ಮಾಡಬೇಕಾದರೂ ಪ್ರಥಮವಾಗಿ ವಿನಾಯಕನನ್ನು ಆರಾಧಿಸಬೇಕು. ಮೊದಲಲ್ಲಿ ಆಚಮನ ಮಾಡಿಕೊಳ್ಳಬೇಕು. ಓಂ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ಶ್ರೀಧರ ಋಷಿಕೇಶ ಪದ್ಮನಾಭ ದಾಮೋದರ. ಹೂವು ಅಕ್ಷತೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಪೂಜಾ ನಿರ್ವಿಘ್ನ ಸಮಾಪ್ತಿಗಾಗಿ ವಿಘ್ನೇಶ್ವರನನ್ನು ಪೂಜಿಸಬೇಕು. ಶುಕ್ಲಾಂ ಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನೋಪ ಶಾಂತಯೇ. ನಂತರ ಪ್ರಾಣಾಯಾಮ.
ಓಂ ಭೂ ಓಂ ಭುವ ಓ ಗುಂಸುವ ಓಂ ಮಹ ಓಂ ಜನ ಓಂ ತಪ ಓಂ ಸತ್ಯಂ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಓ ವಾಪ ಜ್ಯೋತಿರಸ ಅಮೃತಂ ಬ್ರಹ್ಮ ಭೂರ್ಭುವತ್ಸು ವರೋ. ನಂತರ ವಿಘ್ನೇಶ್ವರ ಪೂಜೆ ಸಂಕಲ್ಪ. ಮಮೋಪಾತ್ತ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ತದೇವ ಲಗ್ನಂ ಸುದಿನಂ ತದೇವ ತಾರಾಫಲಂ ಚಂದ್ರಫಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಗೌರೀಪತೇತೆ ಅಂಘ್ರಿಯುಗಂ ಸ್ಮರಾಮಿ ಅದ್ಯ ಕರಿಷ್ಯಮಾಣಸ್ಯ ಕರ್ಮಣಃ ನಿರ್ವಿಘ್ನೇನ ಸಮಾಪ್ತ್ಯರ್ಥಂ ಆದೌ ವಿಘ್ನೇಶ್ವರ ಪೂಜಾಂ ಕರಿಷ್ಯೇ. ಆ ಪುಷ್ಪ ಅಕ್ಷತೆಗಳನ್ನು ಪಾರ್ಶ್ವದಲ್ಲಿ ಹಾಕಬೇಕು, ಕೈಯನ್ನು ತೊಳೆದುಕೊಳ್ಳಬೇಕು, ಪುನಃ ಪುಷ್ಪ ಅಕ್ಷತೆಯನ್ನು ತೆಗೆದುಕೊಂಡು ವಿಘ್ನೇಶ್ವರನ್ನ ಧ್ಯಾನ ಮಾಡಬೇಕು. ಓಂ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತೇ ಪ್ರಚೋದಯಾತ್ ವಿಘ್ನೇಶ್ವರಾಯ ನಮಃ ಅಸ್ಮಿನ್ ಬಿಂಬೆ ಸುಮುಖಂ ವಿಘ್ನೇಶ್ವರಂ ಧ್ಯಾಯಾಮಿ. ಹೂವು ಅಕ್ಷತೆ ಹಾಕಬೇಕು. ವಿಘ್ನೇಶ್ವರಾಯ ನಮಃ ಆವಾಹಯಾಮಿ ಆಸನಂ ಸಮರ್ಪಯಾಮಿ ಪಾದಯೋಃ ಪಾದ್ಯಂ ಸಮರ್ಪಯಾಮಿ ಹಸ್ತಯೋಃ ಅರ್ಘ್ಯಂ ಸಮರ್ಪಯಾಮಿ ಮುಖೇ ಆಚಮನೀಯಂ ಸಮರ್ಪಯಾಮಿ ಮಧುಪರ್ಕಂ ಸಮರ್ಪಯಾಮಿ ಸ್ನಾಪಯಾಮಿ. ನೀರನ್ನು ದೇವರಲ್ಲಿ ಪ್ರೋಕ್ಷಿಸಬೇಕು. ಸ್ನಾನಾನಂತರಂ ಆಚಮನೀಯಂ ಸಮರ್ಪಯಾಮಿ ವಸ್ತ್ರ ಉಪವೀತ ಆಭರಣಾರ್ಥೆ ಅಕ್ಷತಾನ್ ಸಮರ್ಪಯಾಮಿ. ಗಂಧ ಮತ್ತು ಹರಿಶಿನ ಕುಂಕುಮವನ್ನು ಇಡಬೇಕು. ವಿಘ್ನೇಶ್ವರಾಯ ನಮಃ ಗಂಧಾನ್ ಧಾರಯಾಮಿ ಹರಿದ್ರಾಚೂರ್ಣಂ ಸಮರ್ಪಯಾಮಿ. ಪುಷ್ಪವನ್ನು ಹಾಕಿ ಪುಷ್ಪಮಾಲಿಕಾಂ ಸಮರ್ಪಯಾಮಿ ಪುಷ್ಪೈಹಿ ಪೂಜಯಾಮಿ. ನಂತರ ಬಿಡಿ ಹೂವನ್ನು ಅಥವಾ ಕರಿಗೆಯನ್ನು ತೆಗೆದುಕೊಂಡು ವಿನಾಯಕನನ್ನು ಪೂಜಿಸಬೇಕು. ಓಂ ಸುಮುಖಾಯ ನಮಃ ಓಂ ಏಕದಂತಾಯ ನಮಃ ಓಂ ಕಪಿಲಾಯ ನಮಃ ಓಂ ಗಜಕರ್ಣಕಾಯ ನಮಃ ಓಂ ಲಂಬೋದರಾಯ ನಮಃ ಓಂ ವಿಕಟಾಯ ನಮಃ ಓಂ ವಿಘ್ನರಾಜಾಯ ನಮಃ ಓಂ ವಿನಾಯಕಾಯ ನಮಃ ಓಂ ಧೂಮಕೇತವೇ ನಮಃ ಓಂ ಗಣಾಧ್ಯಕ್ಷಾಯ ನಮಃ ಓಂ ಫಾಲಚಂದ್ರಾಯ ನಮಃ ಓಂ ಹೇರಂಬಾಯ ನಮಃ ಓಂ ವಕ್ರತುಂಡಾಯ ನಮಃ ಓಂ ಶೂರ್ಪಕರ್ಣಾಯ ನಮಃ ಓಂ ಗಜಾನನಾಯ ನಮಃ ಓಂ ಸ್ಕಂದಪೂರ್ವಜಾಯ ನಮಃ ಸಿದ್ಧಿವಿನಾಯಕ ಸ್ವಾಮಿನೇ ನಮಃ. ನಾನಾವಿಧ ಪರಿಮಳ ಪತ್ರಪುಷ್ಪಾಣಿ ಸಮರ್ಪಯಾಮಿ. ಧೂಪವನ್ನು ತೋರಿಸಬೇಕು. ಧೂರಸಿ ಧೂರ್ವ ಧೂರ್ವಂ ಧೂರ್ವತಂ ಜೋತ್ಮಾನ್ ಧೂರ್ವರಿತಂ ಧೂರ್ವಯಂ ವಯಂ ಧೂರ್ವಾಮಃ ವಿನಾಯಕಾಯ ನಮಃ ಧೂಪಂ ಆಗ್ರಾಪಯಾಮಿ ಆಚಮನೀಯಂ ಸಮರ್ಪಯಾಮಿ. ನಂತರ ದೀಪವನ್ನು ತೋರಿಸಬೇಕು. ಓಂ ಸಾಧ್ಯಂ ತ್ರಿವರ್ತಿ ಸಂಯುಕ್ತಂ ಮಹ್ನಿನಾಯೋಜಿತಂ ಮಯ ಗೃಹಾಣ ಮಂಗಳಂ ದೀಪಂ ತ್ರೈಲೋಕ್ಯ ತಿಮಿರಾಪಗ ವಿಘ್ನೇಶ್ವರಾಯ ನಮಃ ದೀಪಂ ದರ್ಶಯಾಮಿ ಧೂಪ ದೀಪ ಅನಂತರಂ ಆಚಮನೀಯಂ ಸಮರ್ಪಯಾಮಿ. ನಂತರ ವಿಘ್ನೇಶ್ವರನಿಗೆ ಎಲೆ ಅಡಿಕೆ ಬಾಳೆಹಣ್ಣು ಇತ್ಯಾದಿಗಳನ್ನು ನೈವೇದ್ಯ ಮಾಡಬೇಕು. ಭೂರ್ಭುವತ್ಸುವ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ದೇವಸವಿತಃ ಪ್ರಸುವ ಸತ್ಯಂ ತ್ವತ್ತೇನ ವರಿರಂಜಾಮಿ ಅಮೃತಮಸ್ತು ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ ವ್ಯಾನಾಯ ಸ್ವಾಹ ಉದಾನಾಯ ಸ್ವಾಹ ಸಮಾನಾಯ ಸ್ವಾಹ ಬ್ರಹ್ಮಣೇ ಸ್ವಾಹ ವಿಘ್ನೇಶ್ವರಾಯ ನಮಃ ನೈವೇದ್ಯಂ ಸಮರ್ಪಯಾಮಿ ಕರ್ಪೂರ ತಾಂಬೂಲಂ ಸಮರ್ಪಯಾಮಿ ಆಚಮನೀಯಂ ಸಮರ್ಪಯಾಮಿ. ನಂತರ ಆರತಿ ತೋರಿಸಿ ತಾವುಗಳು ತೆಗೆದುಕೊಳ್ಳಬೇಕು. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೇ ಪ್ರಚೋದಯಾತ್ ವಿಘ್ನೇಶ್ವರಾಯ ನಮಃ ಕರ್ಪೂರ ನೀರಾಜನಂ ದರ್ಶಯಾಮಿ ರಕ್ಷಾಂ ಧಾರಯಾಮಿ ಅನಯಾ ಪೂಜಯ ಮಹಾಗಣಪತಿ ಪ್ರೀಯತಾಂ. ನಂತರ ವರಲಕ್ಷ್ಮಿ ಪೂಜೆ. ಮೊದಲು 9 ಗಂಟು ಹಾಕಿದ ಹಸಿ ದಾರವನ್ನು ಕಲಶದ ಬಲಭಾಗದಲ್ಲಿ ಇಟ್ಟುಕೊಳ್ಳಬೇಕು. ಈಗ ವಿಘ್ನೇಶ್ವರ ಧ್ಯಾನ,
ಶುಕ್ಲಾಂ ಭರಧರಂ ವಿಷ್ಣು ಸತಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪದಾಂತಜೇ. ನಂತರ ಪ್ರಾಣಾಯಾಮ. ಓಂ ಭೂಃ ಓಂ ಭುವಃ ಓಂ ಶುಭಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಜೋ ನಃ ಪ್ರಚೋದಯಾತ್. ಓ ವಾಪಃ ಜ್ಯೋತಿರಸಃ ಅಮೃತಂ ಬ್ರಹ್ಮ ಭೂರ್ಭುವತ್ಸು ವರೋಂ. ನಂತರ ಸಂಕಲ್ಪ. ಸಂಕಲ್ಪ ಮಾಡಿಕೊಳ್ಳುವ ಮೊದಲು ಪಂಚಾಂಗವನ್ನು ನೋಡಿ ಆಯಾ ದಿನದಲ್ಲಿ ಇರುವ ಸಂವತ್ಸರ, ಋತು, ಅಯನ, ಮಾಸ, ಪಕ್ಷ, ತಿಥಿ, ವಾರ, ನಕ್ಷತ್ರವನ್ನು ನೋಡಿಕೊಂಡು ತಮ್ಮ ಮನಸ್ಸಿನಲ್ಲಿ ಇರುವಂಥ ವಿಶೇಷ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಮಮೋಪಾತ್ಯ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಶುಭಾಭ್ಯಾಂ ಶುಭೇ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಅಷ್ಟಾವಿಂಶತಿ ತಮೇ ಕಲಿಯುಗೇ ಪ್ರಥಮೇ ಪಾದೇ ಜಂಬೂದ್ವೀಪೇ ಭಾರತವರ್ಷೇ ಭರತಖಂಡೇ ಮೇರೋಹೋ ದಕ್ಷಿಣೇ ಪಾರ್ಶ್ವೇ ಶಕಾಬ್ದೇ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಪ್ರಭವಾದಿ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ. ನಂತರ ಪಂಚಾಂಗವನ್ನು ನೋಡಿ ತಿಥಿ ವಾರ ನಕ್ಷತ್ರಾದಿಗಳನ್ನು ನೋಡಿಕೊಂಡು ಅದನ್ನು ಹೇಳಿಕೊಳ್ಳಬೇಕು. ಸಂವತ್ಸರೇ ಅಯನೇ ಋತೌ ಮಾಸೆ ಪಕ್ಷೇ ಶುಭತಿಥೌ ನಕ್ಷತ್ರೇ ವಾಸರಯುಕ್ತಾಯಾಂ ಶುಭ ನಕ್ಷತ್ರ ಶುಭಯೋಗ ಶುಭಕರಣ ಏವಂ ಸಕಲಗುಣ ವಿಶೇಷಣ ವಿಶಿಷ್ಟಾಯಾಂ ಅಸ್ಯಾಂ ಶುಭತಿಥೌ. ಪೂಜೆ ಮಾಡುವ ಸ್ತ್ರೀಗಳು, ಪತಿ, ಮಕ್ಕಳು, ತಂದೆ, ತಾಯಿ, ಅತ್ತೆ, ಮಾವ ಮತ್ತು ಸಹಕುಟುಂಬದವರ ಹೆಸರುಗಳನ್ನು ಹೇಳಿಕೊಳ್ಳಬೇಕು. ಅಸ್ಮಾಕಂ ಸಹಕುಟುಂಬಾನಾಂ ಸಬಂಧು ವರ್ಗಾಣಾಂ ಸರ್ವೇಷಾಂ ಕ್ಷೇಮ ಸ್ಥೈರ್ಯ ಧೈರ್ಯ ವೀರ್ಯ ವಿಜಯ ಆಯುಃ ಆರೋಗ್ಯ ಐಶ್ವರ್ಯಾಣಾಂ ಅಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮ ಮೋಕ್ಷಾದಿ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ಮನೋವಾಂಚಿತ ಸಕಲ ಅಭೀಷ್ಟ ಫಲ ಸಿದ್ಧ್ಯರ್ಥಂ ಮಮ ದೀರ್ಘ ಸೌಮಾಂಗಲ್ಯ ಅವಾಪ್ಯರ್ಥಂ ಮಮ ಭರ್ತುಃ ಅರೋಗ ದೃಢಗಾತ್ರತಾ ಸಿದ್ಧ್ಯರ್ಥಂ ಚಿರಂಜೀವಿತ್ವ ಸಿದ್ಧ್ಯರ್ಥಂ ಅಸ್ಯಾಂ ಶುಭತಿಥೌ ವರಲಕ್ಷ್ಮ್ಯಾಃ ಯಥಾಶಕ್ತಿ ಧ್ಯಾನ ಆವಾಹನಾದಿ ಷೋಡಶ ಉಪಚಾರ ಪೂಜಾಂ ಅದ್ಯ ಕರಿಷ್ಯೇ. ಉದ್ದರ್ಣಿಯಿಂದ ಜಲವನ್ನು ತೆಗೆದು ಸ್ವಾಮಿಯ ಪಾದದಲ್ಲಿ ಹಾಕಬೇಕು. ಕೈಯಲ್ಲಿ ಹೂವು ಅಕ್ಷತೆಯನ್ನು ಹಿಡಿದುಕೊಂಡು ಆವಾಹಿಸಿದ ಗಣಪತಿಯನ್ನು ಯಥಾಸ್ಥಾನ ಮಾಡಬೇಕು. ಓಂ ಗಣಾನಾಂ ತ್ವಾ ಗಣಪತಿ ಗುಮ್ಮವಾಮಗೆ ಕವಿಂ ಕವೀನಾಂ ವಮಶ್ರವತ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನ ಶೃಣ್ವನ್ ಭೂತಿಭಿಸ್ತೇ ದದಾತನಂ ವಿಘ್ನೇಶ್ವರಾಜ ನಮಃ ಯಥಾಸ್ಥಾನಂ ಪ್ರತಿಷ್ಠಾಪಯಾಮಿ. ಗಣಪತಿ ಪ್ರಸಾದಂ ಶಿರಸಾ ಗೃಹ್ಣಾಮಿ. ನಂತರ ಕಲಶ ಪೂಜೆ. ಪಂಚಪಾತ್ರದೊಳಗೆ ಗಂಧ ಪುಷ್ಪಾದಿಗಳನ್ನು ಹಾಕಿ ಕೈಯಿಂದ ಮುಚ್ಚಿ ಹಿಡಿದುಕೊಳ್ಳಬೇಕು. ಓಂ ಕಲಶಸ್ಯ ಮುಖೇ ವಿಷ್ಣುಃ ಕಂಠೇ ರುದ್ರಃ ಸಮಾಶ್ರಿತಃ ಮೂಲೇ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣಃ ಸ್ಮೃತಃ ಕುಕ್ಷೌ ದುದಾಗರಾ ಸರ್ವೇ ಸಪ್ತದ್ವೀಪಾ ವಸುಂಧರಾ ಋಗ್ವೇದೋಥ ಯಜುರ್ವೇದ ಸಾಮವೇದೋಪ್ಯಥರ್ವಣಃ ಅಂಗೈಶ್ಚರಗಿತಾಃ ಸರ್ವೇ ಕಲಶಾಂಬುಸಮಾಶ್ರಿತಾಃ ಗಂಗೇ ಜಯ ಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಸ್ಮಿನ್ ಕಲಶೇ ಗಂಗಾದಿ ಸಕಲ ತೀರ್ಥಾನ್ ಧ್ಯಾಯಾಮಿ ಆವಾಹಯಾಮಿ. ಕಲಶದ ನೀರನ್ನು ತೆಗೆದುಕೊಂಡು ಪೂಜಾ ದ್ರವ್ಯ ಮತ್ತು ಮಂಟಪದಲ್ಲಿ ಪ್ರೋಕ್ಷಿಸಿ ತಾನೂ ಪ್ರೋಕ್ಷಿಸಿಕೊಳ್ಳಬೇಕು. ಪೂಜಾ ದ್ರವ್ಯಾಣಿ ದೇವಂ ಆತ್ಮಾನಂ ಚ ಪ್ರೋಕ್ಷ್ಯ. ಈಗ ಪ್ರಧಾನ ಪೂಜೆಯಾದ ವರಮಹಾಲಕ್ಷ್ಮಿ ವ್ರತ ಪೂಜಾ. ಕೈಯಲ್ಲಿ ಹೂವು ಅಕ್ಷತೆಯನ್ನು ಹಿಡಿದುಕೊಂಡು ವರಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸಿಕೊಳ್ಳಬೇಕು.
ಓಂ ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನಯಾಂ ಶ್ರೀರಂಗ ದಾಮೇಶ್ವರೀಂ ದಾಸೀಭೂತ ಸಮಸ್ತ ದೇವವನಿತಾಂ ಲೋಕೈಕ ದೀಪಾಂಕುರಾಂ ಶ್ರೀಮನ್ಮಂದಕಟಾಕ್ಷಲಬ್ಧ ವಿಭವ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದ ಪ್ರಿಯಾಂ ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಟೀ ಪದ್ಮಪತ್ರಾಯತಾಕ್ಷಿ ಗಂಭೀರಾವರ್ತನಾಭಿತ್ತನಭರಣಮಿತಾ ಶುಭ್ರವಸ್ತ್ರೋತ್ತರೀಯಾ ಲಕ್ಷ್ಮೀರ್ದಿವ್ಯೈರ್ಗಜೇಂದ್ರೈಃ ಮಣಿಗಣಖಚಿತೈಃ ಸ್ನಾಪಿತಾ ಹೇಮಕುಂಭೈಃ ನಿತ್ಯಂ ಸಾ ಪದ್ಮಹಸ್ತಾ ಮಮ ವಸತು ಗೃಹೇ ಸರ್ವಮಾಂಗಲ್ಯಯುಕ್ತಾ ಪದ್ಮಾಸನಾಂ ಪದ್ಮಕರಾಂ ಪದ್ಮಮಾಲಾ ವಿಭೂಷಿತಾಂ ಕ್ಷೀರವರ್ಣತಮಂ ವಸ್ತ್ರಂ ದಧಾನಾಂ ಹರಿವಲ್ಲಭಾಂ ಭಾವಯೇ ಭಕ್ತಿಯೋಗೇನ ಕಲಶೇಸ್ಮಿನ್ ಮನೋಹರೇ ಓಂ ವರಲಕ್ಷ್ಮ್ಯೈ ನಮಃ ಅಸ್ಮಿನ್ ಕಲಶೇ ಚಿತ್ರಪಟೇ ವರಲಕ್ಷ್ಮೀಂ ಧ್ಯಾಯಾಮಿ. ಹೂವು ಅಕ್ಷತೆಯನ್ನು ಸ್ವಾಮಿಯ ಫೋಟೋ ಮತ್ತು ಕಲಶದ ಮೇಲೆ ಹಾಕಬೇಕು. ಈಗ ದೋರ ಗ್ರಂಥಿ ಸ್ಥಾಪನ. ಕಲಶದ ಬಲಭಾಗದಲ್ಲಿ ಗಂಟು ಹಾಕಿ ಇಟ್ಟಿರುವ ದಾರವನ್ನು ಸ್ಥಾಪನೆ ಮಾಡಬೇಕು. ಬಾಲಭಾನು ಪ್ರತೀಕಾಶೆ ಪೂರ್ಣ ಚಂದ್ರ ನಿಭಾನನೆ ಸೂತ್ರೇಸ್ಮಿನ್ ಸುಸ್ಥಿತ ಭೂತ್ವ ಪ್ರಯಚ್ಚ ಬಹುಳಾನ್ ವರಾನ್ ವರಲಕ್ಷ್ಮಿಯೈ ನಮಃ ದೋರಂ ಸ್ಥಾಪಯಾಮಿ. ನಂತರ ಮಹಾಲಕ್ಷ್ಮಿ ಆವಾಹನೆ. ಕೈಯಲ್ಲಿ ಹೂವು ಅಕ್ಷತೆಯನ್ನು ಹಿಡಿದು ಮಂತ್ರವನ್ನು ಹೇಳಿ ವರಮಹಾಲಕ್ಷ್ಮಿ ಕಲಶದ ಮೇಲೆ ಪೂಜಿಸಿ. ಓಂ ಸರ್ವಮಂಗಳ ಮಾಂಗಲ್ಯೇ ವಿಷ್ಣು ಭಕ್ಷಸ್ಥಲಾಲಯೇ ಆವಾಹಯಾಮಿ ದೇವಿ ತ್ವಾಂ ಅಭೀಷ್ಟ ಫಲದಾಭವ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣು ಪತ್ನ್ಯೈ ಚ ಧೀಮಹೇ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ವರಲಕ್ಷ್ಮಿಯೈ ನಮಃ ಅಸ್ಮಿನ್ ಕಲಶೇ ಚಿತ್ರಪಟೇ ವರಲಕ್ಷ್ಮೀ ಆವಾಹಯಾಮಿ. ನಂತರ ಪ್ರಾಣಪ್ರತಿಷ್ಠೆ. ಪ್ರಾಣಪ್ರತಿಷ್ಠೆ ಅಂದರೆ ಆವಾಹನೆ ಮಾಡಿದ ಕಲಶದಲ್ಲಿ ವರಮಹಾಲಕ್ಷ್ಮಿಯ ಪ್ರಾಣವನ್ನು ಜೀವವನ್ನು ಆಕರ್ಷಣೆ ಮಾಡುವುದು ಎಂಬ ಅರ್ಥ. ಓಂ ಅತ್ಯ ಶ್ರೀ ಪ್ರಾಣ ಪ್ರತಿಷ್ಠಾ ಮಹಾಮಂತ್ರಸ್ಯ ಬ್ರಹ್ಮ ವಿಷ್ಣು ಮಹೇಶ್ವರಾಃ ಋಷಯಃ ಋಗ್ಯಜುಸ್ಸಾಮ ಅಥರ್ವಾಣಿ ಛಂದಾಂಸಿ ಸಕಲ ಜಗತ್ ಸೃಷ್ಟಿ ಸ್ಥಿತಿ ಸಂಹಾರಕಾರಿಣಿ ಪ್ರಾಣಶಕ್ತಿ ಪರಾ ದೇವತಾ ಆಂ ಬೀಜಂ ಶ್ರೀಂ ಶಕ್ತಿ ಕ್ರೋಂ ಕೀಲಕಂ ಪ್ರಾಣ ಪ್ರತಿಷ್ಠಾಪನೆ ವಿನಿಯೋಗ ಆಂ ಅಂಗುಷ್ಟಾಭ್ಯಾಂ ನಮಃ ಹ್ರೀಂ ತರ್ಜನೀಭ್ಯಾಂ ನಮಃ ಕ್ರೋಂ ಮಧ್ಯಮಾಭ್ಯಾಂ ನಮಃ ಆಂ ಅನಾಮಿಕಾಭ್ಯಾಂ ನಮಃ ಹ್ರೀಂ ಕನಿಷ್ಠಿಕಾಭ್ಯಾಂ ನಮಃ ಕ್ರೋಂ ಕರತಲಕರಪೃಷ್ಠಾಭ್ಯಾಂ ನಮಃ ಆಂ ಹೃದಯಾಯ ನಮಃ ಹ್ರೀಂ ಶಿರಸೇ ಸ್ವಾಹ ಕ್ರೋಂ ಶಿಖಾಯೈ ವಶತೆ ಆಂ ಕವಚಾಯ ಹುಂ ಹ್ರೀಂ ನೇತ್ರತ್ರಯಾಯ ವೌಷಟ್ ಕ್ರೋಂ ಅತ್ರಾಯ ಫಟ್ ಭೋರ್ಭುವತ್ಪರೋಮಿತಿ ದಿಗ್ಬಂಧ. ಕೈಯಲ್ಲಿ ಹೂವು ಅಕ್ಷತೆಯನ್ನು ಹಿಡಿದು ಧ್ಯಾನಿಸಬೇಕು. ಧ್ಯಾನಂ ರಕ್ತಾಂ ಬೋಧಿಸ್ಥಪೋತೋಲ್ಲಸ ತರುಣ ಸರೋಜಾಧಿರೂಢಾಕರಾಬ್ಜೈ ಪಾಶಂ ಕೋದಂಡಮಿಕ್ಷೂದ್ಭವಮಣಿಗುಣಮಪ್ಯಂಕುಶಂ ಪಂಚಬಾಣಾನ್ ಬಿಭ್ರಾಣಾತ್ರಿಕ್ಕಪಾಲ ಶ್ರೀನಯನ ಲಲಿತಾಪೀನ ವಕ್ಷೋರುಗಾಢ್ಯ ದೇವಿ ಬಾಲಾರ್ಕವರ್ಣಾ ಭವತು ಸುಖಕರಿ ಪ್ರಾಣಶಕ್ತಿ ಪರಾನಃ. ಈಗ ನೀರನ್ನು ಉದ್ಧರಣಿಯಿಂದ ಬಿಡಬೇಕು. ಓಂ ಆಂ ಹ್ರೀಂ ಕ್ರೋಂ ಕ್ರೋಂ ಹ್ರೀಂ ಆಂ ಅಂ ಯಂ ರಂ ಲಂ ವಂ ಶಂ ಸಂ ಹಂ ಲಂ ಕ್ಷಂ ಹಂಸಃ ಹಂಸತ್ಸೋಹಂ ಹಂಸಃ. ಕಲಶದ ಮೇಲೆ ದರ್ಭೆಯನ್ನು ಹಿಡಿದು ಮಂತ್ರವನ್ನು ಹೇಳಬೇಕು. ಅಸ್ಯಾಂ ಮೂರ್ತೌ ಜೀವಸ್ತಿಷ್ಠತು ಅಸ್ಯಾಂ ಮೂರ್ತೌ ಪ್ರಾಣಸ್ತಿಷ್ಠತು ಅಸ್ಯಾಂ ಮೂರ್ತೌ ವರಲಕ್ಷ್ಮ್ಯಾಃ ವಾಂಗ್ ಮನಸ್ತ್ವಕ್ ಚಕ್ಷು ಶ್ರೋತ್ರ ಜಿಹ್ವಾ ಘ್ರಾಣ ವಾಕ್ ಪಾಣಿಪಾದ ಪಾಯೂಪಸ್ಥಾನಿ ಇಹಾಗತ್ಯ ಸ್ವಸ್ತಿ ಸುಖಂ ಚಿರಂ ತಿಷ್ಠಂತು ಸ್ವಾಹ ಅಸೂನೀತೆ ಪುನರಸ್ಮಾದು ಚಕ್ಷು ಪುನಃ ಪ್ರಾಣ ಭಿಗನೋ ದೇಹಿ ಭೋಗಂ
ಜ್ಯೋಕ್ಪಶ್ಯೇಮ ಸೂರ್ಯ ಮುಚ್ಚರಂದ ಮನುಮದೆ ಮೆಳಯಾನ ಸ್ವಸ್ತಿ. ದರ್ಭೆಯನ್ನು ಪಕ್ಕದಲ್ಲಿ ಇಟ್ಟು ಆವಾಹನಾದಿ ಮುದ್ರೆಗಳನ್ನು ತೋರಿಸಬೇಕು. ಆವಾಹಿತ ಭವ, ಸ್ಥಾಪಿತ ಭವ, ಸನ್ನಿಹಿತ ಭವ, ಸನ್ನಿರುದ್ಧ ಭವ, ಅವಕುಂಠಿತ ಭವ, ಸುಪ್ರೀತ ಭವ, ಸುಪ್ರಸನ್ನ ಭವ, ವರದ ಭವ, ಪ್ರಸೀದ ಪ್ರಸೀದ. ಕೈಯಲ್ಲಿ ಹೂವು ಅಕ್ಷತೆಯನ್ನು ಹಿಡಿದುಕೊಳ್ಳಬೇಕು. ಸ್ವಾಮಿನಿ ಸರ್ವ ಜಗನ್ನಾಥೇ ಯಾವತ್ ಪೂಜಾವಧಾನಕಂ ತಾವತ್ವಂ ಪ್ರೀತಿ ಭಾವೇನ ಕಲಶೇಸ್ಮಿನ್ ಸನ್ನಿಧಾ ಭವ. ವರಲಕ್ಷ್ಮಿಯೈ ನಮಃ, ವರಲಕ್ಷ್ಮ್ಯಾಃ ಪ್ರಾಣಾಃ ಅತ್ರ ಪ್ರತಿಷ್ಠಾಪಯಾಮಿ. ನಂತರ ಯಥಾಶಕ್ತಿ ನಿವೇದನ ಮಾಡಬೇಕು. ಓಂ ಭೂರ್ಭುವಸ್ತುವಃ ನೈವೇದ್ಯಂ ಸಮರ್ಪಯಾಮಿ. ನಂತರ ವರಮಹಾಲಕ್ಷ್ಮಿಯನ್ನು ಷೋಡಶ ಉಪಚಾರ ಪೂಜೆಗಳಿಂದ ಅರ್ಚಿಸಬೇಕು. ರತ್ನ ಸಿಂಹಾಸನದಲ್ಲಿ ದೇವಿಯು ಕುಳಿತಿರುವಂತೆ ಭಾವಿಸಿ ಪುಷ್ಪ ಅಕ್ಷತೆಯನ್ನು ಪೂಜಿಸಬೇಕು. ಅನೇಕ ರತ್ನ ಖಚಿತಂ ಕ್ಷೀರಸಾಗರ ಸಂಭವೇ ಸ್ವರ್ಣ ಸಿಂಹಾಸನಂ ದೇವಿ ಸ್ವೀಕುರುಷ್ವ ಹರಿಪ್ರಿಯೇ ವರಲಕ್ಷ್ಮಿಯೈ ನಮಃ ಆಸನಂ ಸಮರ್ಪಯಾಮಿ. ಈಗ ಪಾದ್ಯ ಉಪಚಾರ. ಉದ್ಧರಣಿಯಿಂದ ಜಲವನ್ನು ತೆಗೆದುಕೊಂಡು ಈ ಮಂತ್ರ ಹೇಳಿದ ನಂತರ ಜಲವನ್ನು ಅರ್ಘ್ಯಪಾತ್ರದಲ್ಲಿ ಬಿಡಬೇಕು. ಗಂಗಾದಿ ಸರಿದಾನೀತಂ ಗಂಧ ಪುಷ್ಪ ಸಮನ್ವಿತಂ ಪಾದ್ಯಂ ದದಾಮಿ ತೇ ದೇವಿ ಪ್ರಸೀದ ಪರಮೇಶ್ವರಿ ವರಲಕ್ಷ್ಮಿಯೈ ನಮಃ ಪಾದ್ಯಂ ಸಮರ್ಪಯಾಮಿ. ಈಗ ಅರ್ಘ್ಯ ಉಪಚಾರ. ಪುನಃ ಕೈಗಳನ್ನು ತೊಳೆಯುವಂತೆ ಭಾವಿಸಿ ಪುನಃ ಅರ್ಘ್ಯಪಾತ್ರದಲ್ಲಿ ಜಲವನ್ನು ಬಿಡಬೇಕು. ಗಂಗಾ ನದಿ ಸಮಾನೀತಂ ಸುವರ್ಣ ಕಲಶಸ್ಥಿತಂ ಗೃಹಾಣಾರ್ಘ್ಯಂ ಮಯಾ ದತ್ತಂ ಪುತ್ರ ಪೌತ್ರ ಫಲಪ್ರದೇ ವರಲಕ್ಷ್ಮಿಯೈ ನಮಃ ಅರ್ಘ್ಯಂ ಸಮರ್ಪಯಾಮಿ. ಈಗ ಆಚಮನ. ಉದ್ಧರಣೆಯಿಂದ ಜಲವನ್ನು ತೆಗೆದು ಅರ್ಘ್ಯಪಾತ್ರದಲ್ಲಿ ಬಿಡಬೇಕು. ಪ್ರಸನ್ನಂ ಶೀತಲಂ ತೋಯಂ ಪ್ರಸನ್ನ ಮುಖ ಪಂಕಜೆ ಗೃಹಾಣ ಆಚಮನಾರ್ಥಾಯ ಗರುಡಧ್ವಜವಲ್ಲವೇ ವರಲಕ್ಷ್ಮಿಯೈ ನಮಃ ಆಚಮನೀಯಂ ಸಮರ್ಪಯಾಮಿ. ಈಗ ಮಧುಪರ್ಕ ಉಪಚಾರ. ಹಾಲು ಮತ್ತು ಜೇನು ಕಲತು ದೇವರಿಗೆ ಸಮರ್ಪಣೆ ಮಾಡಬೇಕು. ಮಹಾಲಕ್ಷ್ಮಿ ಮಹಾದೇವಿ ಮಧ್ವಾಜ್ಯ ದಧಿ ಸಂಯುತಂ ಮಧುಪರ್ಕಂ ಗೃಹಾಣೇದಂ ಮಧುಸೂದನವಲ್ಲವೇ ವರಲಕ್ಷ್ಮಿಯೈ ನಮಃ ಮಧುಪರ್ಕಂ ಸಮರ್ಪಯಾಮಿ. ನಂತರ ಮಲಾಪಕರ್ಷಣಕ್ಕಾಗಿ ಸ್ನಾನ. ಪಂಚಾಮೃತವನ್ನು ಮತ್ತು ಜಲವನ್ನು ಹೂವಿನಿಂದ ತೆಗೆದು ಪ್ರೋಕ್ಷಿಸಬೇಕು. ಪಯೋದಧಿಘೃತೈರ್ಯುಕ್ತಂ ಶರ್ಕರಾ ಮಧು ಸಂಯುತಂ ಪಂಚಾಮೃತಂ ಗೃಹಾಣೇದಂ ವರಲಕ್ಷ್ಮಿ ನಮೋಸ್ತುತೇ ವರಲಕ್ಷ್ಮಿಯೈ ನಮಃ ಪಂಚಾಮೃತಂ ಸ್ನಾನಂ ಸಮರ್ಪಯಾಮಿ. ಪಂಚಾಮೃತ ಸ್ನಾನಾನಂತರ ಶುದ್ಧವಾದ ನೀರನ್ನು ಸ್ವಾಮಿಗೆ ಹೂವಿನಿಂದ ಪ್ರೋಕ್ಷಿಸಬೇಕು. ಹೇಮಕುಂಭಸ್ಥಿತಂ ಸ್ವಚ್ಛಂ ಗಂಗಾದಿ ಸರಿದಾಹೃತಂ ಸ್ನಾನಾರ್ಥಂ ಸಲಿಲಂ ದೇವಿ ಗೃಹ್ಯತಾಂ ಸಾಗರಾತ್ಮಜೇ ವರಲಕ್ಷ್ಮಿಯೈ ನಮಃ ಸ್ನಾನಂ ಸಮರ್ಪಯಾಮಿ. ಉದ್ಧರಣೆಯಿಂದ ಜಲವನ್ನು ತೆಗೆದು ಅರ್ಘ್ಯಪಾತ್ರದಲ್ಲಿ ಬಿಡಬೇಕು. ಸ್ನಾನಾನಂತರಂ ಆಚಮನೀಯಂ ಸಮರ್ಪಯಾಮಿ. ನಂತರ ವಸ್ತ್ರ. ಮೊದಲೇ ವಸ್ತ್ರವನ್ನು ಕಲಶಕ್ಕೆ ಸುತ್ತಿ ಇರುವುದರಿಂದ ಮನಸ್ಸಿನಲ್ಲಿ ಭಾವಿಸಿ ಅಕ್ಷತೆ ಹಾಕಿ ಕಲಶವನ್ನು ಮುಟ್ಟಬೇಕು. ಓಂ ದಿವ್ಯಾಂಬರಯುಗಂ ಸೂಕ್ಷ್ಮಂ ಕಂಚು ಕಂಚ ಮನೋಹರಂ ವರಲಕ್ಷ್ಮಿ ಮಹಾದೇವಿ ಗೃಹಾಣೇದಂ ಮಯಾರ್ಪಿತಂ ವರಲಕ್ಷ್ಮಿಯೈ ನಮಃ ವಸ್ತ್ರಂ ಸಮರ್ಪಯಾಮಿ ಅಕ್ಷತಾನ್ ಸಮರ್ಪಯಾಮಿ. ನಂತರ ಹತ್ತಿಯಿಂದ ಮಾಡಿದ ಗೆಜ್ಜೆ ವಸ್ತ್ರವನ್ನು ಕಲಶಕ್ಕೆ ಸಮರ್ಪಿಸಬೇಕು. ಮಾಂಗಲ್ಯಮಣಿ ಸಂಯುಕ್ತಂ ಮುಕ್ತಾ ವಿದ್ರುಮ ಸಂಯುತಂ ದತ್ತಂ ಮಂಗಳ ಸೂತ್ರಂ ಚ ಗೃಹಾಣ ಹರಿವಲ್ಲವೇ ವರಲಕ್ಷ್ಮಿಯೈ ನಮಃ ಕಂಠಸೂತ್ರಂ ಸಮರ್ಪಯಾಮಿ. ಪುನಃ ಆಭರಣಗಳನ್ನು ಸಮರ್ಪಿಸಬೇಕು.
ಆಭರಣ ಇಲ್ಲದಿದ್ದರೆ ಅಕ್ಷತೆಯಿಂದ ಪೂಜಿಸಬೇಕು. ರತ್ನತಾಟಂಕ ಕೇಜೂರ ಹಾರ ಕಂಕಣ ಭೂಷಿದೆ ಭೂಷಣಾನಿ ಮಹಾರ್ಘಾಣಿ ಗೃಹಾಣ ಕರುಣಾನಿದೆ ವರಲಕ್ಷ್ಮಿಯೈ ನಮಃ ಆಭರಣಾನಿ ಸಮರ್ಪಯಾಮಿ. ನಂತರ ಕಲಶಕ್ಕೆ ಗಂಧವನ್ನು ಹಚ್ಚಿ ಅರಿಶಿನ ಕುಂಕುಮವನ್ನು ಇಡಬೇಕು. ಕರ್ಪೂರ ಚಂದನೋಪೇತಂ ಕಸ್ತೂರಿ ಕುಂಕುಮಾನ್ವಿತಂ ಸರ್ವಗಂಧಂ ಗೃಹಾಣಾದ್ಯ ಸರ್ವಮಂಗಳದಾಯಿನಿ ವರಲಕ್ಷ್ಮಿಯೈ ನಮಃ ಗಂಧಾಂದಾನಯಾಮಿ ಹರಿದ್ರಾಚೂರ್ಣಂ ಸಮರ್ಪಯಾಮಿ. ನಂತರ ಮಂಗಳ ಅಕ್ಷತೆಯಿಂದ ಪೂಜಿಸಬೇಕು. ಶಾಲಿದಾತಾನ್ ಚಂದ್ರವರ್ಣಾನ್ ಸ್ನಿಗ್ಧ ಮೌಕ್ತಿಕ ಸನ್ನಿಭಾನ್ ಅಕ್ಷತಾನ್ ದೇವಿ ಗೃಹೀಷ್ಮ ಪಂಕಜಾಕ್ಷಸ್ಯ ವಲ್ಲಭೇ ವರಲಕ್ಷ್ಮಿಯೈ ನಮಃ ಅಕ್ಷತಾನ್ ಸಮರ್ಪಯಾಮಿ. ಕೈಯಲ್ಲಿ ಪುಷ್ಪಾಕ್ಷತೆಗಳನ್ನು ತೆಗೆದುಕೊಂಡು ಈ ಶ್ಲೋಕ ಹೇಳಿದ ನಂತರ ಸಮರ್ಪಿಸಬೇಕು. ಮಂದಾರ ಪಾರಿ ಜಾತಾಬ್ಜೈ ಕೇತಕ್ಯುತ್ಪಲ ಪಾಟಲೈ ಮಲ್ಲಿಕಾ ಜಾತಿ ವಕುಳೈ ಪುಷ್ಪೈ ತ್ವಾಂ ಪೂಜಯಾಮ್ ಯಗಂ ವರಲಕ್ಷ್ಮಿಯೈ ನಮಃ ಪುಷ್ಪೈ ಪೂಜಯಾಮಿ. ನಂತರ ಪುಷ್ಪಮಾಲೆಯನ್ನು ಸಮರ್ಪಿಸಬೇಕು. ಈಗ ಬರುವುದು ಅಂಗಪೂಜೆ. ಪ್ರತಿಯೊಂದು ನಾಮವನ್ನು ಹೇಳಿ ಅಂಗಪೂಜೆಯನ್ನು ಮಾಡಬೇಕು. ಪತ್ರ ಮತ್ತು ಪುಷ್ಪಗಳಿಂದ ಈ ಅಂಗಪೂಜೆಯನ್ನು ಮಾಡಬೇಕು. ಓಂ ವರಲಕ್ಷ್ಮಿಯೈ ನಮಃ ಪಾದೌ ಪೂಜಯಾಮಿ ಓಂ ಮಹಾಲಕ್ಷ್ಮಿಯೈ ನಮಃ ಗುಲ್ಫೌ ಪೂಜಯಾಮಿ ಓಂ ಇಂದಿರಾಜೈ ನಮಃ ಜಂಘೆ ಪೂಜಯಾಮಿ ಓಂ ಚಂಡಿಕಾಜೈ ನಮಃ ಜಾನುನಿ ಪೂಜಯಾಮಿ ಓಂ ಕ್ಷೀರಾಬ್ಧಿತನಯಾಜೈ ನಮಃ ಊರು ಪೂಜಯಾಮಿ ಓಂ ಪೀತಾಂಬರಧಾರಿಂಜೈ ನಮಃ ಕಟಿಂ ಪೂಜಯಾಮಿ ಓಂ ಸಾಗರ ಸಂಭವಾಜೈ ನಮಃ ಗುಹ್ಯಂ ಪೂಜಯಾಮಿ ಓಂ ನಾರಾಯಣ ಪ್ರಿಯಾಜೈ ನಮಃ ನಾಭಿಂ ಪೂಜಯಾಮಿ ಓಂ ಜಗತ್ಕುಕ್ಷ್ಯೈ ನಮಃ ಕುಕ್ಷಿಂ ಪೂಜಯಾಮಿ ಓಂ ವಿಶ್ವಜನಂಜೈ ನಮಃ ವಕ್ಷ ಪೂಜಯಾಮಿ ಓಂ ಸುಸ್ತಂಜೈ ನಮಃ ಸ್ತನೌ ಪೂಜಯಾಮಿ ಓಂ ಕಂಬುಕಂಠ್ಯೈ ನಮಃ ಕಂಠಂ ಪೂಜಯಾಮಿ ಓಂ ಸುಂದರಿಯೈ ನಮಃ ಕಂಧೌ ಪೂಜಯಾಮಿ ಓಂ ಪದ್ಮಹಸ್ತಾಜೈ ನಮಃ ಹಸ್ತಾನ್ ಪೂಜಯಾಮಿ ಓಂ ಬಹುಪ್ರದಾಜೈ ನಮಃ ಬಾಹೂನ್ ಪೂಜಯಾಮಿ ಓಂ ಚಂದ್ರವದನಾಜೈ ನಮಃ ವಕ್ತ್ರಂ ಪೂಜಯಾಮಿ ಓಂ ಚಂಚಲಾಜೈ ನಮಃ ಚುಬುಕಂ ಪೂಜಯಾಮಿ ಓಂ ಬಿಂಬೋಷ್ಟ್ಯೈ ನಮಃ ಓಷ್ಟಂ ಪೂಜಯಾಮಿ ಓಂ ಮನಗಾಜೈ ನಮಃ ಅಧರಂ ಪೂಜಯಾಮಿ ಓಂ ಸುಖಪೋಲಾಜೈ ನಮಃ ಕಪೋಲೌ ಪೂಜಯಾಮಿ ಓಂ ಫಲಪ್ರದಾಜೈ ನಮಃ ಫಾಲಂ ಪೂಜಯಾಮಿ ಓಂ ನೀಲಾಲಕಾಜೈ ನಮಃ ಅಲಘಾನ್ ಪೂಜಯಾಮಿ ಓಂ ಶಿವಾಜೈ ನಮಃ ಶಿರಃ ಪೂಜಯಾಮಿ ಓಂ ಸರ್ವಮಂಗಳಾಜೈ ನಮಃ ಸರ್ವಾಣಿ ಅಂಗಾನಿ ಪೂಜಯಾಮಿ. ನಂತರ ಮಹಾಲಕ್ಷ್ಮಿಗೆ ಅಷ್ಟೋತ್ತರ ಶತನಾಮಾವಳಿಗಳಿಂದ ಅರ್ಚನೆ. ಕುಂಕುಮ ಅಥವಾ ಬಿಡಿ ಹೂವಿಂದ 108 ಮಹಾಲಕ್ಷ್ಮಿ ನಾಮಾವಳಿಯನ್ನು ಹೇಳಿ ಅರ್ಚಿಸಬೇಕು. ಓಂ ಪ್ರಕೃತ್ಯೈ ನಮಃ ಓಂ ವಿಕೃತ್ಯೈ ನಮಃ ಓಂ ವಿದ್ಯಾಜೈ ನಮಃ ಓಂ ಸರ್ವಭೂತ ಹಿತಪ್ರದಾಜೈ ನಮಃ ಓಂ ಶ್ರದ್ಧಾಜೈ ನಮಃ ಓಂ ವಿಭೂತ್ಯೈ ನಮಃ ಓಂ ಸುರಭ್ಯೈ ನಮಃ ಓಂ ಪರಮಾತ್ಮಿಕಾಜೈ ನಮಃ ಓಂ ವಾಚೈ ನಮಃ ಓಂ ಪದ್ಮಾಲಯಾಜೈ ನಮಃ ಓಂ ಪದ್ಮಾಜೈ ನಮಃ ಓಂ ಶುಚಯೇ ನಮಃ ಓಂ ಸ್ವಾಹಾಜೈ ನಮಃ ಓಂ ಸುಧಾಜೈ ನಮಃ ಓಂ ಧನ್ಯಾಜೈ ನಮಃ ಓಂ ಹಿರಣ್ಮಯ್ಯೈ ನಮಃ ಓಂ ಲಕ್ಷ್ಮ್ಯೈ ನಮಃ ಓಂ ನಿತ್ಯಪುಷ್ಟಾಜೈ ನಮಃ ಓಂ ವಿಭಾವರಿಯೈ ನಮಃ ಓಂ ಆದಿತ್ಯೈ ನಮಃ ಓಂ ದಿತ್ಯೈ ನಮಃ ಓಂ ದೀಪ್ತಾಜೈ ನಮಃ ಓಂ ವಸುಧಾಜೈ ನಮಃ ಓಂ ವಸುಧಾರಿಂಜೈ ನಮಃ ಓಂ ಕಮಲಾಜೈ ನಮಃ ಓಂ ಕಾಂತಾಜೈ ನಮಃ ಓಂ ಕಾಮಾಕ್ಷ್ಯೈ ನಮಃ ಓಂ ಕ್ಷೀರೋದ ಸಂಭವಾಜೈ ನಮಃ ಓಂ ಅನುಗ್ರಹಪ್ರದಾಜೈ ನಮಃ ಓಂ ಬುದ್ಧಜೈ ನಮಃ ಓಂ ಅನಘಾಜೈ ನಮಃ ಓಂ ಹರಿವಲ್ಲಭಾಜೈ ನಮಃ ಓಂ ಅಶೋಕಾಜೈ ನಮಃ ಓಂ ಅಮೃತಾಜೈ ನಮಃ ಓಂ
ದೀಪ್ತಾ ಜೈ ನಮಃ, ಓಂ ಲೋಕಶೋಕ ವಿನಾಶಿನ್ ಜೈ ನಮಃ, ಓಂ ಧರ್ಮ ನಿಲಜ ಜೈ ನಮಃ, ಓಂ ಕರುಣಾ ಜೈ ನಮಃ, ಓಂ ಲೋಕಮಾತ್ರೇ ನಮಃ, ಓಂ ಪದ್ಮಪ್ರಿಯ ಜೈ ನಮಃ, ಓಂ ಪದ್ಮಗತ್ತ ಜೈ ನಮಃ, ಓಂ ಪದ್ಮಾಕ್ಷ್ಯೈ ನಮಃ, ಓಂ ಪದ್ಮಸುಂದರ ಜೈ ನಮಃ, ಓಂ ಪದ್ಮೋದ್ಭವ ಜೈ ನಮಃ, ಓಂ ಪದ್ಮಮುಖ್ಯೈ ನಮಃ, ಓಂ ಪದ್ಮನಾಭಪ್ರಿಯ ಜೈ ನಮಃ, ಓಂ ರಮಾ ಜೈ ನಮಃ, ಓಂ ಪದ್ಮಮಾಲಾಧರ ಜೈ ನಮಃ, ಓಂ ದೇವ್ ಜೈ ನಮಃ, ಓಂ ಪದ್ಮಿನ್ ಜೈ ನಮಃ, ಓಂ ಪದ್ಮಗಂಧಿನ್ ಜೈ ನಮಃ, ಓಂ ಪುಣ್ಯಗಂಧ ಜೈ ನಮಃ, ಓಂ ಸುಪ್ರಸನ್ನ ಜೈ ನಮಃ, ಓಂ ಪ್ರಸಾದಾಭಿಮುಖ್ಯೈ ನಮಃ, ಓಂ ಪ್ರಭಾ ಜೈ ನಮಃ, ಓಂ ಚಂದ್ರವದನ ಜೈ ನಮಃ, ಓಂ ಚಂದ್ರ ಜೈ ನಮಃ, ಓಂ ಚಂದ್ರದಹೋದರ ಜೈ ನಮಃ, ಓಂ ಚತುರ್ಭುಜ ಜೈ ನಮಃ, ಓಂ ಚಂದ್ರರೂಪ ಜೈ ನಮಃ, ಓಂ ಇಂದಿರಾ ಜೈ ನಮಃ, ಓಂ ಇಂದುಶೀತಳ ಜೈ ನಮಃ, ಓಂ ಆಹ್ಲಾದ ಧನಂಜಯ ನಮಃ, ಓಂ ಪುಷ್ಟ್ಯೈ ನಮಃ, ಓಂ ಶಿವ ಜೈ ನಮಃ, ಓಂ ಶಿವಂಕರ ಜೈ ನಮಃ, ಓಂ ಸತ್ಯೈ ನಮಃ, ಓಂ ವಿಮಲಾ ಜೈ ನಮಃ, ಓಂ ವಿಶ್ವಧನಂಜಯ ನಮಃ, ಓಂ ತುಷ್ಟ್ಯೈ ನಮಃ, ಓಂ ದಾರಿದ್ರ್ಯನಾಶಿನ್ ಜೈ ನಮಃ, ಓಂ ಪ್ರೀತಿ ಪುಷ್ಕರಿನ್ ಜೈ ನಮಃ, ಓಂ ಶಾಂತಾ ಜೈ ನಮಃ, ಓಂ ಶುಕ್ಲಮಾಲ್ಯಾಂಬರ ಜೈ ನಮಃ, ಓಂ ಶ್ರೀ ಜೈ ನಮಃ, ಓಂ ಭಾಸ್ಕರ ಜೈ ನಮಃ, ಓಂ ಬಿಲ್ವನಿಲಯ ಜೈ ನಮಃ, ಓಂ ವರಾರೋಗ ಜೈ ನಮಃ, ಓಂ ಯಶಸ್ವಿನ್ ಜೈ ನಮಃ, ಓಂ ವಸುಂಧರ ಜೈ ನಮಃ, ಓಂ ಉದಾರಾಂಗ್ಯೈ ನಮಃ, ಓಂ ಉದಾರಾಂಗ ಜೈ ನಮಃ, ಓಂ ಹರಿನ್ ಜೈ ನಮಃ, ಓಂ ಹೇಮಮಾಲಿನ್ ಜೈ ನಮಃ, ಓಂ ಧನ ಧಾನ್ಯ ಕರ ಜೈ ನಮಃ, ಓಂ ಸಿದ್ಧ್ಯೈ ನಮಃ, ಓಂ ತ್ರೈಲಸೌಂಜ ಜೈ ನಮಃ, ಓಂ ಶುಭಪ್ರದ ಜೈ ನಮಃ, ಓಂ ನೃಪವೇಷ್ಮಗತಾನಂದ ಜೈ ನಮಃ, ಓಂ ವರಲಕ್ಷ್ಮ್ಯೈ ನಮಃ, ಓಂ ವಸುಪ್ರದ ಜೈ ನಮಃ, ಓಂ ಶುಭ ಜೈ ನಮಃ, ಓಂ ಕಿರಂಜ ಪ್ರಾಕಾರ ಜೈ ನಮಃ, ಓಂ ಸಮುದ್ರತನಜ ಜೈ ನಮಃ, ಓಂ ಜಯ ಜೈ ನಮಃ, ಓಂ ಮಂಗಳಾದೇವ್ ಜೈ ನಮಃ, ಓಂ ವಿಷ್ಣು ಭಕ್ಷಸ್ಥಲಸ್ಥಿತ ಜೈ ನಮಃ, ಓಂ ವಿಷ್ಣುಪತ್ನ್ಯೈ ನಮಃ, ಓಂ ಪ್ರಸನ್ನಾಕ್ಷ್ಯೈ ನಮಃ, ಓಂ ನಾರಾಯಣ ಸಮಾಶ್ರಿತ ಜೈ ನಮಃ, ಓಂ ದಾರಿದ್ರ್ಯಧ್ವಂಸಿನ್ ಜೈ ನಮಃ, ಓಂ ದೇವ್ ಜೈ ನಮಃ, ಓಂ ಸರ್ವೋಪದ್ರವವಾರಿನ್ ಜೈ ನಮಃ, ಓಂ ನವದುರ್ಗಾ ಜೈ ನಮಃ, ಓಂ ಮಹಾಕಾಲ್ ಜೈ ನಮಃ, ಓಂ ಬ್ರಹ್ಮ ವಿಷ್ಣು ಶಿವಾತ್ಮಿಕ ಜೈ ನಮಃ, ಓಂ ತ್ರಿಕಾಲ ಜ್ಞಾನ ಸಂಪನ್ನ ಜೈ ನಮಃ, ಓಂ ಭುವನೇಶ್ವರಿ ಜೈ ನಮಃ, ಓಂ ವರಲಕ್ಷ್ಮ್ಯೈ ನಮಃ, ನಾನಾವಿಧ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ನಂತರ ದೇವಿಗೆ ಧೂಪವನ್ನು ತೋರಿಸಬೇಕು. ಓಂ ಧೂಪಂ ದದಾಮಿ ತೇ ರಂಜಂ ಗುಗ್ಗುಲ್ವಗರು ಸಂಯುಧಂ ಗೃಹಾಣತ್ವಂ ಮಹಾಲಕ್ಷ್ಮಿ ಭಕ್ತಾನಾಮಿಷ್ಟದಾಯಿನಿ ವರಲಕ್ಷ್ಮ್ಯೈ ನಮಃ ಧೂಪಮಾಘ್ರಾಪಯಾಮಿ. ಧೂಪಾನಂತರಂ ಆಚಮನೀಯಂ ಸಮರ್ಪಯಾಮಿ. ಈಗ ಮತ್ತು ದೇವಿಗೆ ದೀಪವನ್ನು ತೋರಿಸಬೇಕು. ಸಾಧ್ಯಂ ತ್ರಿವರ್ತಿ ಸಂಯುಕ್ತಂ ವನ್ನಿನಾಯೋಜಿತಂ ಮಯ ಗೃಹಾಣ ಮಂಗಳಂ ದೀಪಂ ತ್ರೈಲೋಕ್ಯ ತಿಮಿರಾಪಹೇ ವರಲಕ್ಷ್ಮ್ಯೈ ನಮಃ ದೀಪಂ ದರ್ಶಯಾಮಿ. ಉದ್ಧರಣೆಯಿಂದ ಜಲವನ್ನು ತೆಗೆದು ಅರ್ಘ್ಯಪಾತ್ರದಲ್ಲಿ ಬಿಡಬೇಕು. ಧೂಪ ದೀಪಾನಂತರಂ ಆಚಮನೀಯಂ ಸಮರ್ಪಯಾಮಿ. ನಂತರ ಈಗ ದೇವಿಗೆ ನೈವೇದ್ಯ. ನೈವೇದ್ಯ ಪದಾರ್ಥಗಳನ್ನು ಪ್ರೋಕ್ಷಣ ಮಾಡಿ ನೈವೇದ್ಯ ಮಾಡಬೇಕು. ಯಥಾಶಕ್ತಿ ನೈವೇದ್ಯ ಪದಾರ್ಥಗಳನ್ನು ನೈವೇದ್ಯ ಮಾಡಬೇಕು. ವಿಶೇಷವಾಗಿ ಪಾಯಸ ಮತ್ತು ಭಕ್ಷ್ಯ ಭೋಜ್ಯಾದಿಗಳನ್ನು ಹಣ್ಣು ಮತ್ತು ತೆಂಗಿನಕಾಯಿಯನ್ನು ನೈವೇದ್ಯ ಮಾಡಬೇಕು. ಓಂ ಭೂರ್ಭುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹೇ ಧಿಯೋ ಯೋ ನಃ ಪ್ರಚೋದಯಾತ್
ದೇವಸವಿತಃಪ್ರಸುಭ ಸತ್ಯಂ ತ್ವರ್ಥೇನ ಪರಿಷಿಂಜಾಮಿ ಅಮೃತಮಸ್ತು ಪ್ರಾಣಾಯತ್ವಾಹ ಅಪಾನಾಯತ್ವಾಹ ವ್ಯಾನಾಯತ್ವಾಹ ಉದಾನಾಯತ್ವಾಹ ಸಮಾನಾಯತ್ವಾಹ ಬ್ರಹ್ಮಣೇ ಸ್ವಾಹ ಬಹುಭಕ್ಷ್ಯ ಸಮಾಯುಕ್ತಂ ನಾನಾಫಲಸಮನ್ವಿತಂ ನೈವೇದ್ಯಂ ಗೃಹ್ಯತಾಂ ದೇವಿ ನಾರಾಯಣ ಕುಟುಂಬಿನಿ ವರಲಕ್ಷ್ಮ್ಯೈ ನಮಃ ನಾನಾವಿಧಾನಿ ಭಕ್ಷ್ಯ ವಿಶೇಷಾಣಿ ಭೋಜ್ಯ ವಿಶೇಷಾಣಿ ಫಲ ವಿಶೇಷಾಣಿ ನಾರಿಕೇಲಖಂಡಾನಿ ನಿವೇದಯಾಮಿ ಆಚಮನೀಯಂ ಸಮರ್ಪಯಾಮಿ. ನಂತರ ತಾಂಬೂಲವನ್ನು ಸಮರ್ಪಿಸಬೇಕು. ಪೂಗೀಫಲ ಸಮಾಯುಕ್ತಂ ನಾಗವಳ್ಳೀದಲೈರ್ಯುತಂ ಕರ್ಪೂರಚೂರ್ಣ ಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಂ ವರಲಕ್ಷ್ಮ್ಯೈ ನಮಃ ಕರ್ಪೂರ ತಾಂಬೂಲಂ ಸಮರ್ಪಯಾಮಿ ಆಚಮನೀಯಂ ಸಮರ್ಪಯಾಮಿ ಮಧ್ಯೆ ಮಧ್ಯೆ ಪಾನೀಯಂ ಸಮರ್ಪಯಾಮಿ. ನಂತರ ದೀಪಾರಾಧನೆ ಅರ್ಥಾತ್ ಕರ್ಪೂರ ಆರತಿ. ಓಂ ಮಹಾದೇವ್ಯೈ ಚ ವಿದ್ಮಹೆ ವಿಷ್ಣು ಪತ್ನ್ಯೈ ಚ ಧೀಮಹೆ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ನೀರಾಜನಂ ನೀರಜಾಕ್ಷಿ ನಾರಾಯಣ ವಿಲಾಸಿನಿ ಗೃಹ್ಯತಾಮರ್ಪಿತಂ ಭಕ್ತ್ಯಾ ಗರುಡಧ್ವಜ ಭಾಮಿನಿ ವರಲಕ್ಷ್ಮ್ಯೈ ನಮಃ ಕರ್ಪೂರ ನೀರಾಜನಂ ದರ್ಶಯಾಮಿ. ಹೂವು ಅಕ್ಷತೆಯನ್ನು ತೆಗೆದುಕೊಂಡು ಕರ್ಪೂರ ಆರತಿಗೆ ಸುತ್ತಿ ಸ್ವಾಮಿಯ ಮೇಲೆ ಪೂಜಿಸಬೇಕು. ವರಲಕ್ಷ್ಮ್ಯೈ ನಮಃ ರಕ್ಷಾಂಧಾರಯಾಮಿ. ಉದ್ಧರಣೆಯಿಂದ ಜಲವನ್ನು ತೆಗೆದು ಅರ್ಘ್ಯಪಾತ್ರದಲ್ಲಿ ಬಿಡಬೇಕು. ಆಚಮನೀಯಂ ಸಮರ್ಪಯಾಮಿ. ನಂತರ ಮಂತ್ರಪುಷ್ಪ ಪುಷ್ಪಾಕ್ಷತೆಗಳನ್ನು ತೆಗೆದುಕೊಂಡು ವೇದ ಮಂತ್ರಗಳು ಹೇಳಿ ಸಮರ್ಪಿಸಬೇಕು. ಓಂ ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತೆ ಚಂದ್ರಮಾವ ಅಪಾಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತೆ ಯಜೇವಂ ವೇದ ಯೋಪಾಮಾಯತನಂ ವೇದ ಆಯತನವಾನ್ ಭವತೆ. ವರಲಕ್ಷ್ಮ್ಯೈ ನಮಃ ಮಂತ್ರಪುಷ್ಪಾಂಜಲಿಂ ಸುವರ್ಣ ಪುಷ್ಪಾಂಜಲಿಂ ಸಮರ್ಪಯಾಮಿ. ನಂತರ ಪ್ರದಕ್ಷಿಣ ಮತ್ತು ನಮಸ್ಕಾರ ಮಂತ್ರ ಹೇಳಿ ಪ್ರದಕ್ಷಿಣ ಮಾಡಿ ನಮಸ್ಕಾರವನ್ನು ಮಾಡಬೇಕು. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಕೃತಾನಿ ಚ ತಾನಿ ತಾನಿ ವಿನಶ್ಯಂತೆ ಪ್ರದಕ್ಷಿಣ ಪದೇ ಪದೇ. ವರಲಕ್ಷ್ಮ್ಯೈ ನಮಃ ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ ಮನಸಾಭೀಷ್ಟ ಪ್ರಾರ್ಥನಾ ಸಮರ್ಪಯಾಮಿ. ನಂತರ ಕೈಯಲ್ಲಿ ಅಕ್ಷತೆ ತೆಗೆದುಕೊಂಡು ರಾಜೋಪಚಾರಗಳಿಂದ ಪೂಜಿಸಬೇಕು. ಸತ್ರಂಧಾರಯಾಮಿ ಚಾಮರಂ ವೀಜಯಾಮಿ ನೃತ್ಯಂ ದರ್ಶಯಾಮಿ ವಾದ್ಯಂ ಘೋಷಯಾಮಿ ಆಂಧೋಳಿಕಾನಾರೋಪಯಾಮಿ ಅಶ್ವಾನಾರೋಪಯಾಮಿ ಗಜಾನಾರೋಪಯಾಮಿ ರಥಾನಾರೋಪಯಾಮಿ ಸಮಸ್ತ ರಾಜೋಪಚಾರ ಭಕ್ತ್ಯುಪಚಾರ ಶಕ್ತ್ಯುಪಚಾರ ಧ್ಯಾನ ಆವಾಹನಾದಿ ಷೋಡಶ ಉಪಚಾರ ಪೂಜಾ ಪರಿಕಲ್ಪಯಾಮಿ. ಕೈಯಲ್ಲಿ ಹೂವು ಅಕ್ಷತೆಗಳನ್ನು ತೆಗೆದುಕೊಂಡು ತಮ್ಮ ಇಷ್ಟಾರ್ಥವನ್ನು ದೇವರಲ್ಲಿ ಪ್ರಾರ್ಥಿಸಿಕೊಂಡು ಹೂವು ಅಕ್ಷತೆಯನ್ನು ದೇವರಿಗೆ ಸಮರ್ಪಿಸಬೇಕು. ಓಂ ಅಂಜಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಮಹೇಶ್ವರಿ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ರಕಾ ತ್ವಮೇವ ತ್ವಮೇವ ವಿದ್ಯಾದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ಓಂ ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತ ದೇವವನಿತಾಂ ಲೋಕೈಕ ದೀಪಾಂಕುರಾಂ ಶ್ರೀಮನ್ಮಂದ ಕಟಾಕ್ಷ ಲಬ್ಧ ವಿಭವ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದ ಪ್ರಿಯಾಂ. ಓಂ ವರಲಕ್ಷ್ಮೀ ನಮಃ ಪ್ರಾರ್ಥನಾ ಸಮರ್ಪಯಾಮಿ. ನಂತರ ದೋರಗ್ರಂಥಿ ಪೂಜೆ ಕೈಯಲ್ಲಿ ಕಟ್ಟಿಕೊಳ್ಳುವ ದಾರಕ್ಕೆ ಪೂಜೆ. ಓಂ ಕಮಲಾಯೈ ನಮಃ ಪ್ರಥಮ ಗ್ರಂಥಿಂ ಪೂಜಯಾಮಿ ಓಂ ರಮಾಯೈ ನಮಃ ದ್ವಿತೀಯ ಗ್ರಂಥಿಂ ಪೂಜಯಾಮಿ ಓಂ ಲೋಕಮಾತ್ರೇ ನಮಃ
ತೃತೀಯ ಗ್ರಂಥಿಂ ಪೂಜಯಾಮಿ ಓಂ ವಿಶ್ವಜನಂಜಯ ನಮಃ. ಚತುರ್ಥ ಗ್ರಂಥಿಂ ಪೂಜಯಾಮಿ ಓಂ ಮಹಾಲಕ್ಷ್ಮ್ಯೈ ನಮಃ. ಪಂಚಮ ಗ್ರಂಥಿಂ ಪೂಜಯಾಮಿ ಓಂ ಕ್ಷೀರಾಬ್ಧಿತನಯಾಜಯ ನಮಃ. ಷಷ್ಠ ಗ್ರಂಥಿಂ ಪೂಜಯಾಮಿ ಓಂ ವಿಶ್ವಸಾಕ್ಷಿಂಜಯ ನಮಃ. ಸಪ್ತಮ ಗ್ರಂಥಿಂ ಪೂಜಯಾಮಿ ಓಂ ಚಂದ್ರಸೋದರ್ಯೈ ನಮಃ. ಅಷ್ಟಮ ಗ್ರಂಥಿಂ ಪೂಜಯಾಮಿ ಓಂ ಹರಿವಲ್ಲಭಾಜೈ ನಮಃ. ನವಮ ಗ್ರಂಥಿಂ ಪೂಜಯಾಮಿ. ನಂತರ ಪೂಜಿಸಿದ ದಾರವನ್ನು ಮನೆಯಲ್ಲಿ ಇರುವ ಹಿರಿಯ ಸುಮಂಗಲಿಯರು ಚಿಕ್ಕವರಿಗೆ ದಾರವನ್ನು ಕಟ್ಟಬೇಕು. ಆ ದಾರ ಕಟ್ಟಿಕೊಳ್ಳುವ ಮಂತ್ರ: ಓಂ ಸರ್ವಮಂಗಳ ಮಾಂಗಲ್ಯೆ ಸರ್ವ ಪಾಪ ಪ್ರಣಾಶಿನಿ ದೋರಕಂ ಪ್ರತಿ ಗೃಹ್ಣಾಮಿ ಸುಪ್ರೀತಾ ಭವ ಸರ್ವದಾ ನವತಂತು ಸಮಾಯುಕ್ತಂ ಗಂಧ ಪುಷ್ಪ ಸಮನ್ವಿತಂ ಬದ್ನೀಜಾಂ ದಕ್ಷಿಣೇ ಹಸ್ತೆ ದೋರಕಂ ಹರಿವಲ್ಲಭೇ. ನಾವು ಪೂಜೆ ಮಾಡುವ ಸಮಯದಲ್ಲಿ ಲೋಪದೋಷಗಳು ಬರುವುದು ಸಹಜ, ಅದನ್ನು ಮನ್ನಿಸಿ ಎಂದು ದೇವರಲ್ಲಿ ಪ್ರಾರ್ಥಿಸಬೇಕು. ಓಂ ಯಸ್ಯ ಸ್ಮೃತ್ಯಾ ಚ ನಾಮೋಕ್ಯ ತಪಃ ಪೂಜಾ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಮಹೇಶ್ವರಿ ಯತ್ಪೂಜಿತಂ ಮಯಾ ದೇವಿ ಪರಿಪೂರ್ಣಂ ತದತ್ತು ಮೇ ಅದ್ಯ ಕೃತ ವರಲಕ್ಷ್ಮಿ ಪೂಜಯ ವರಲಕ್ಷ್ಮಿ ಪ್ರೀಯತಾ ಸುಪ್ರೀತ ಸುಪ್ರಸನ್ನ ವರದಾ ಭವತು ಪ್ರಸಾದ ಫಲಸಿದ್ಧಿರಸ್ತು. ನಂತರ ಕ್ಷೀರಾರ್ಘ್ಯ ಪ್ರದಾನ. ಸಂಕಲ್ಪ ಮಾಡಿ ಹಾಲು ಮತ್ತು ನೀರಿಂದ ಅರ್ಘ್ಯವಿಡಬೇಕು. ಮಮೋಪಾತ್ಯ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅದ್ಯ ಕೃತ ಪೂಜಾಫಲಂ ಕಾಮಯಮಾನ ವರಲಕ್ಷ್ಮಿ ಪೂಜಾಂತೆ ಕ್ಷೀರಾರ್ಘ್ಯ ಪ್ರದಾನಂ ಉಪಾಯನ ದಾನಂ ಚ ಕರಿಷ್ಯೇ. ಹಾಲು ನೀರನ್ನು ಸೇರಿಸಿ ಬಲಗೈಯಲ್ಲಿ ಪುಷ್ಪ ಅಕ್ಷತೆ ಮತ್ತು ಹಣ್ಣು ಹಿಡಿದುಕೊಂಡು ಮೂರು ಸರಿ ಅರ್ಘ್ಯವನ್ನು ಬಿಡಬೇಕು. ಗೋಕ್ಷೀರೇಣ ಯುತಂ ದೇವಿ ಗಂಧ ಪುಷ್ಪ ಸಮನ್ವಿತಂ ಅರ್ಘ್ಯಂ ಗೃಹಾಣ ವರದೆ ವರಲಕ್ಷ್ಮೀ ನಮೋಸ್ತುತೇ ವರಲಕ್ಷ್ಮಿಯೈ ನಮಃ ಇದಮರ್ಘ್ಯಂ ವರಲಕ್ಷ್ಮಿಯೈ ನಮಃ ಇದಮರ್ಘ್ಯಂ ವರಲಕ್ಷ್ಮಿಯೈ ನಮಃ ಇದಮರ್ಘ್ಯಂ. ಅನೇನ ಅರ್ಘ್ಯಪ್ರದಾನೇನ ಭಗವತಿ ಸರ್ವಾತ್ಮಿಕಾ ವರಲಕ್ಷ್ಮೀ ಪ್ರೀಯತಾಂ. ನಂತರ ಉಪಾಯನ ದಾನ. ಪೂಜೆ ಮಾಡಿಸಿದ ಬ್ರಾಹ್ಮಣರಿಗೆ ಗಂಧ ಪುಷ್ಪಾಕ್ಷತೆಗಳಿಂದ ಪೂಜಿಸಿ ತಾಂಬೂಲ ಮತ್ತು ದಕ್ಷಿಣೆ ಕೊಟ್ಟು ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದುಕೊಳ್ಳಬೇಕು. ಓಂ ವರಲಕ್ಷ್ಮೀ ಸ್ವರೂಪಸ್ಯ ಬ್ರಾಹ್ಮಣಸ್ಯ ಇದಮಾಸನಂ ಸಕಲಾರಾಧನೈ ಸುವರ್ಚಿತಂ. ಹಿರಣ್ಯಗರ್ಭ ಗರ್ಭಸ್ಥಂ ಹೇಮಬೀಜಂ ವಿಭಾವಸೋ ಅನಂತ ಪುಣ್ಯ ಫಲದಂ ಅತಃಶಾಂತಿಂ ಪ್ರಯಚ್ಛಮೇ ಇಂದಿರಾ ಪ್ರತಿಗೃಹ್ಣಾತಿ ಇಂದಿರಾ ವೈ ದದಾತಿ ಚ ಇಂದಿರಾ ತಾರಿಕಾ ದ್ವಾಭ್ಯಾಂ ಇಂದಿರಾಗೈ ನಮೋ ನಮಃ ಇದಂ ಉಪಾಯನಂ ಸದಕ್ಷಿಣಾಕಂ ಸತಾಂಬೂಲಂ ವರಲಕ್ಷ್ಮೀ ಪೂಜಾಫಲ ಸಾದ್ಗುಣ್ಯಂ ದೀರ್ಘ ಸೌಮಾಂಗಲ್ಯ ಅವಾಪ್ತಿಂ ಪುತ್ರ ಪೌತ್ರ ಅಭಿವೃದ್ಧಿಂ ವರಲಕ್ಷ್ಮೀ ಪ್ರೀತಿಂ ಚ ಕಾಮಯಮಾನ ಆಚಾರ್ಯಾಯ ತುಭ್ಯಮಹಂ ಸಂಪ್ರದದೆ ನಮಮ ನಮಮ. ಸಾಯಂಕಾಲದಲ್ಲಿ ಚಂದ್ರೋದಯಾನಂತರ ಮನೆಗೆ ಸುಮಂಗಲಿಯರನ್ನು ಕರೆದು ಮಹಾಲಕ್ಷ್ಮಿ ಪ್ರೀತಿಗಾಗಿ ಸೌಭಾಗ್ಯ ದ್ರವ್ಯಗಳನ್ನು ಕೊಟ್ಟು ಅವರುಗಳಿಂದ ಮಹಾಲಕ್ಷ್ಮಿ ಹಾಡುಗಳನ್ನು ಹಾಡಿಸಿ ಪ್ರಸಾದಗಳನ್ನು ಕೊಡಬೇಕು. ಭಾಗ್ಯದ ಲಕ್ಷ್ಮಿ ಬಾರಮ್ಮ ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ 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 ಲಕ್ಷ್ಮಿ ಬಾರಮ್ಮ ಗೆಜ್ಜೆ ಕಾಲ್ಗಳ ಧ್ವನಿಯ ಮಾಡುತ್ತ ಹೆಜ್ಜೆಯ ಮೇಲೆ
ಹೆಜ್ಜೆಯ ನಿಕ್ಕುದ ಹೆಜ್ಜೆಯ ಕಾಲ್ಗಳ ಧ್ವನಿಯ ಮಾಡು ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುದ ಸಜ್ಜನ ಸಾಧು ಪೂಜೆಯ ವೇಳೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕ ವೃಷ್ಟಿಯ ಕರೆಯುತ ಬಾರೆ ಮನಕೆ ಮಾನವ ಸಿದ್ಧಿಯ ತೋರೆ ಕನಕ ವೃಷ್ಟಿಯ ಕರೆಯುದ ಬಾರೆ ಮನಕೆ ಮಾನವ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜಸಿ ಹೊಳೆವ ಜನಕರಾಯಣ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅತ್ತಿತ್ತ ಕಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ನೃಸಂಗ ಅತ್ತಿತ್ತ ಕಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ್ ಸತ್ಯವ ತೋರುವ ಸಾಧು ಸಜ್ಜನರ್ ಚಿತ್ತದಿ ಹೊಳೆವ ಪುತ್ತಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕ್ರಿಯ ತಿರುವುತ ಬಾರೆ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕ್ರಿಯ ತಿರುವುತ ಬಾರೆ ಕುಂಕುಮಾಂಗಿತ ಪಂಕಜಲೋಚನ ವೆಂಕಟರಮಣನ ಬಿಂಕದ ರಾಣಿ ಕುಂಕುಮಾಂಕಿತ ಪಂಕಜಲೋಚನ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪ ಕಾಲಿವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪ ಕಾಲಿವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರವುಳ್ಳ ಅಳಗಿರಿ ರಂಗನ್ ಚೊಕ್ಕ ಪುರಂದರ ವಿಠಲರ ರಾಣಿ ಅಕ್ಕರೆಯುಳ್ಳ ಅಳಗಿರಿ ರಂಗನ್ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಈಗ ಪುನಃ ಪೂಜೆ ಪೂಜೆ ಮಾಡಿದ ದಿನದಂದು ಸಾಯಂಕಾಲದಲ್ಲಿ ದೇವಿಗೆ ಧೂಪ ದೀಪ ತೋರಿಸಿ ನೈವೇದ್ಯ ಮಾಡಿ ಮಂಗಳ ಆರತಿಯನ್ನು ತೋರಿಸಿ ವರಮಹಾಲಕ್ಷ್ಮಿಯನ್ನು ವಿಸರ್ಜಿಸಬೇಕು ಈಗ ಯಥಾಸ್ಥಾನ ಓಂ ಯಜ್ಞೇನ ಯಜ್ಞಮಯಜಂತ ದೇವಾಃ ತಾನಿ ಧರ್ಮಾಣಿ ಪ್ರಥಮಾನ್ಯಾದನ್ನೆ ತೇಘನಾಕಂ ಮಹಿಮಾನಸ್ಸಜಂತೇ ಯತ್ರ ಪೂರ್ವೇ ಸಾಧ್ಯಾಸಂತಿ ದೇವಾಃ ವರಲಕ್ಷ್ಮ್ಯೈ ನಮಃ ಅಸ್ಮಿನ್ ಕಲಶೇ ಆವಾಹಿತಾಂ ವರಲಕ್ಷ್ಮೀಂ ಚಿತ್ರಪಟೇ ಆವಾಹಿತಾಂ ವರಲಕ್ಷ್ಮೀಂ ಯಥಾಸ್ಥಾನಂ ಯಥಾಸುಖಂ ಪ್ರತಿಷ್ಠಾಪಯಾಮಿ ಶೋಭನಾರ್ಥೇ ಕ್ಷೇಮಾಯ ಪುನರಾಗಮನಾಯ ಚ ಹೀಗೆ ಹೇಳಿ ಯಥಾಸ್ಥಾನವನ್ನು ಮಾಡಬೇಕು ಬಿಂಬನ್ನ ವಿಸರ್ಜನೆ ಮಾಡಬೇಕು ಕಲಶದ ನೀರನ್ನ ತೀರ್ಥವಾಗಿ ತೆಗೆದುಕೊಂಡು ಉಳಿದ ತೀರ್ಥವನ್ನು ಮನೆಯಲ್ಲಿ ಪ್ರೋಕ್ಷಿಸಬೇಕು ಶ್ರೀ ವರಮಹಾಲಕ್ಷ್ಮಿ ಕೃಪೆಯಿಂದ ಎಲ್ಲರ ಮನೆಯಲ್ಲೂ ಸನ್ಮಂಗಳಗಳು ಉಂಟಾಗಲಿ ಲೋಕಾ ಸಮಸ್ತ ಸುಖಿನೋ ಭವಂತು ಶ್ರೀ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷ ಸಿದ್ಧಿರಸ್ತು ಶಿವರೋರ್ 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 ಶಿವರ